नमस्कार वीक्षकरे, इंदिन ई वीडियोदल्लि ओंदु सुलभ रीतियल्लि तुंबा परिणामशालियादंतह तुंबा परिणाम तुंबा बेग अंद्रे ओंदे ओंदु दिनदल्लि हेगे प्रभावन्नु बीर्तदे अंद्रे नीवु यावत् स्त्रीयन्नु निम्म आशावन्नागि माड्कोंडिर्तीरा अवरु केवल ओंदे ओंदु दिनदल्लि निम्म आशावागुत्तारे वीक्षकरे। ಹಾಗಾದ್ರೆ ಬನ್ನಿ ಈ ತಂತ್ರವನ್ನು ನೋಡ್ಕೊಂಡು ಬರೋಣ। ಅದಕ್ಕಿಂತ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ಗೆ ಕರೆ ಮಾಡಿ, ಶೀಘ್ರದಲ್ಲೇ ಶತ ಸಿದ್ಧ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ। ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ತಂತ್ರವನ್ನು ನೋಡ್ಕೊಂಡು ಬರೋಣ। ಈ ತಂತ್ರವನ್ನು ಮಾಡಲಿಕ್ಕೆ ಒಂದು ತಾಯತ, ಒಂದು ಈ ರೀತಿಯಾದಂತ ಒಂದು ತಗಡು, ಹಾಗೆ ಒಂದು ವೀಳ್ಯದ ಎಲೆ, ಇದರ ಸಹಾಯದಿಂದ ನಾವು ಈ ಒಂದು ತಂತ್ರವನ್ನು ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ। ಮೊದಲಿಗೆ ನೀವು ಹಾಳೆಯಲ್ಲಿ ಈ ರೀತಿಯಾಗಿ ಚಿತ್ರ ಬರ್ಕೊಳ್ಳಬೇಕಾಗುತ್ತದೆ ವೀಕ್ಷಕರೇ। ಈ ರೀತಿಯಾಗಿ ಬರ್ಕೊಂಡ ನಂತರ ಇಲ್ಲಿ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ಮಧ್ಯದ ಕೋಣೆಯಲ್ಲಿ ಮೂರು ಕೋಣೆಯಲ್ಲಿ ಬರಿಬೇಕಾಗುತ್ತದೆ। ಹಾಗೆ ಇಲ್ಲಿ ರಿಮ್ 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 ಇಲ್ಲಿ ಸ್ಟ್ರಿಮ್ 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 ಈ ರೀತಿಯಾಗಿ ಬರ್ ನಂತರ ಇಲ್ಲಿ 16 31 45 76 18 21 34 52 68 19 11 14 ಇದೇ ರೀತಿಯಾಗಿ ನಂಬರ್ ಅನ್ನು ಬರ್ಕೋಬೇಕಾಗುತ್ತದೆ ವೀಕ್ಷಕರೇ। ಇದೇ ರೀತಿಯಾಗಿ ಬರ್ಕೊಳ್ಳಬೇಕಾಗುತ್ತದೆ। ಇದೇ ರೀತಿಯಾಗಿ ಬರ್ಕೊಂಡ ನಂತರ ಇದನ್ನು ಮೇಲ್ಮುಖವಾಗಿ ಇಟ್ಕೊಂಡು ಈ ರೀತಿಯಾಗಿ ವೀಳ್ಯದ ಎಲೆಯನ್ನು ಇಡಬೇಕಾಗುತ್ತದೆ ವೀಕ್ಷಕರೇ। ಈ ವೀಳ್ಯದ ಎಲೆಯನ್ನು ಇಟ್ಟ ನಂತರ ನೀವು ಇದರಲ್ಲಿ ಈ ರೀತಿಯಾಗಿ ಒಂದು ಚಿತ್ರವನ್ನು ಬರ್ಕೋಬೇಕಾಗುತ್ತದೆ। ಈ ರೀತಿಯಾಗಿ ಒಂದು ಚಿತ್ರವನ್ನು ಬರ್ಕೋಬೇಕಾಗುತ್ತದೆ। ಈ ರೀತಿಯಾಗಿ ಚಿತ್ರವನ್ನು ಬರ್ಕೊಂಡ ನಂತರ ಇದರಲ್ಲಿ ಸ್ತ್ರೀಯ ಹೆಸರು ಮತ್ತೆ ನಿಮ್ಮ ಹೆಸರು ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಒಂದು ತಗಡನ್ನು ಇಟ್ಕೊಂಡು ಅದರಲ್ಲಿ ಒಂದು ಮಂತ್ರವನ್ನು ಬರ್ಕೋಬೇಕಾಗುತ್ತದೆ। ಓಂ ವಶೀಕರಣಾಯ ಪ್ರಿಯ ಸ್ತ್ರೀ ಮಮ ಪ್ರಾಪ್ತಿರಸ್ತು ಈ ರೀತಿಯಾಗಿ ಬರ್ಕೋಬೇಕಾಗುತ್ತದೆ ವೀಕ್ಷಕರೇ। ಈ ರೀತಿಯಾಗಿ ಬರ್ಕೊಂಡು ಇದಕ್ಕೆ ಸ್ವಲ್ಪ ಆ ಸ್ತ್ರೀಯ ಹೆಸರನ್ನು ಹೇಳ್ತಾ ಅದರ ಮಧ್ಯೆ ಕುಂಕುಮವನ್ನು ಹಾಕಬೇಕಾಗುತ್ತದೆ ವೀಕ್ಷಕರೇ। ಹಾಗೆ ಅರಶಿನವನ್ನು ಕೂಡ ಹಾಕಬೇಕಾಗುತ್ತದೆ। ನೀವು ತಾಯತ ಯಾವ ತಾಯತದ ಒಳಗೆ ಹಾಕ್ತಿರಾ ಅದನ್ನು ಕೂಡ ಇದರ ಮಧ್ಯಭಾಗದಲ್ಲಿ ಇಡಬೇಕಾಗುತ್ತದೆ। ಈ ರೀತಿಯಾಗಿ ಇಟ್ಟ ನಂತರ ನೀವು ಒಂದು ಕೆಂಪು ದಾರದ ಸಹಾಯದಿಂದ ಅದನ್ನು ಬಂಧನವನ್ನು ಮಾಡ್ಕೋಬೇಕು। ಈ ರೀತಿಯಾಗಿ ಬಂಧನವನ್ನು ಮಾಡ್ಕೋಬೇಕಾಗ್ತದೆ। ಈ ರೀತಿಯಾಗಿ ಬಂಧನವನ್ನು ಮಾಡ್ಕೊಂಡ ನಂತರ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ, ಅದನ್ನು 21 ಬಾರಿ ನೀವು ಶ್ರದ್ಧಾ ಭಕ್ತಿಯಿಂದ ಹೇಳಬೇಕಾಗ್ತದೆ। ತ್ವಯ ಋತ್ವ ವಶೀಕರಣಾಯ ಮಕುಟಂ ತ್ವಯ ಋತ್ವ ವಶೀಕರಣಾಯ ಮಕುಟಂ ತ್ವಯ ಋತ್ವ ವಶೀಕರಣಾಯ ಮಕುಟಂ ಈ ರೀತಿಯಾಗಿ 21 ಬಾರಿ ನೀವು ಶ್ರದ್ಧಾ ಭಕ್ತಿಯಿಂದ ಈ ಮಂತ್ರವನ್ನು ಹೇಳಬೇಕಾಗ್ತದೆ। ಈ ಮಂತ್ರವನ್ನು ಹೇಳಿದ ನಂತರ ನೀವೇನು ಈ ತಗಡಿನಲ್ಲಿ ಹೆಸರು ಬರೆದಿರ್ತೀರಲ್ಲ ಆ ತಗಡನ್ನು ಈ ರೀತಿಯಾಗಿ ಮಡಿಸ್ಬಿಟ್ಟು ತಾಯತದ ಒಳಗೆ ಹಾಕೊಂಡು ತಾಯತದಿಂದ ಬಂಧನವನ್ನು ಮಾಡ್ಕೋಬೇಕಾಗ್ತದೆ। ಈ ರೀತಿಯಾಗಿ ಬಂಧನವನ್ನು ಮಾಡ್ಕೊಂಡ ನಂತರ ವೀಕ್ಷಕರೇ ಪರಪುರುಷ ಹಾಗೆ ಪರಸ್ತ್ರೀಯು ಕಾಣದಂತಹ ರೀತಿಯಲ್ಲಿ ನೀವು ಕತ್ತಿನಲ್ಲಿ ಹಾಕೋಬೇಕಾಗ್ತದೆ ವೀಕ್ಷಕರೇ। ಒಂದು ವೇಳೆ ಯಾವ ನೋಡಿದ್ರೆ ಆದರೆ ಇದರ ಶಕ್ತಿ ಕಮ್ಮಿ ಆಗ್ತದೆ ವೀಕ್ಷಕರೇ। ಜಾಗರೂಕತೆಯಲ್ಲಿ ಹಾಕೋಬೇಕಾಗ್ತದೆ ವೀಕ್ಷಕರೇ।
ಈ ರೀತಿಯಾಗಿ ಮಾಡಿದ ನಂತರ ಇದನ್ನು ಧರಿಸಿದ ಒಂದೇ ದಿನದಲ್ಲಿ ನಿಮಗೆ ಆ ಸ್ತ್ರೀಯು ನಿಮ್ಮ ವಶವಾಗುವುದು ಕಾಣ್ತದೆ ವೀಕ್ಷಕರೇ. ಆದರೆ ನೀವು 21 ದಿನಗಳ ಕಾಲನೂ ಇದನ್ನು ಈ ತಾಯತವನ್ನು ಹಾಕೊಂಡಿದ್ರೆ ಒಳ್ಳೆಯದು. ಏನಕ್ಕಂದ್ರೆ ಆ ಸ್ತ್ರೀಯು ನಿಮ್ಮ ವಶವಾಗಿರ್ತಾರೆ ಯಾವಾಗಲೂ, ಇಲ್ಲ ಅಂದರೆ ಅದು ಉಲ್ಟ ಹೊಡೆಯುವ ಸಾಧ್ಯತೆ ಇದೆ ವೀಕ್ಷಕರೇ. ಒಂದು ವೇಳೆ ನಿಮಗೆ ಈ ತಂತ್ರ ಮಾಡಲಿಕ್ಕಾಗಲ್ಲ, ಗುರುಗಳ ಹತ್ರ ಈ ತಂತ್ರ ಮಾಡಲಿಕ್ಕಾಗಲ್ಲ ಅನ್ನೋರು ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ. ಧನ್ಯವಾದಗಳು.